ನಾವು ಟ್ರಯಾಂಗ್ಯುಲರ್ ಫೈಟಲ್ಲಿದ್ದೀವಿ, ನಾವು ಯಾರ ಜೊತೆನೂ ಹೊಂದಾಣಿಕೆ ಮಾಡ್ಕೊಳ್ಳೋ ತಯಾರಿಲ್ಲ. ನಾವು ಇವತ್ತು ರಾಜ್ಯದ ಜನ ಉಳಿಬೇಕು, ನಮ್ಮ ಕನ್ನಡದ ಏಕೈಕ ಪಕ್ಷ ಇವತ್ತು ಕರ್ನಾಟಕದ ಏಕೈಕ ಪಕ್ಷ ಪ್ರಾದೇಶಿಕ ಪಕ್ಷ ಉಳಿಬೇಕು ಇವತ್ತು. ಪ್ರಾದೇಶಿಕ ಪಕ್ಷ ಉಳಿದ್ರೆ ಮಾತ್ರ ಕನ್ನಡ ರಾಜ್ಯದ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ಳೋಂತ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಎಲ್ಲ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಡೋದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜಿ ಎಸ್ ಟಿ ಏನಾಗಿದೆ, ಇವತ್ತು ಜಿ ಎಸ್ ಟಿ ಏನಾಗಿದೆ, ಇವತ್ತು ಜಿ ಎಸ್ ಟಿಲಿ ಬಿಡುಗಡೆ ಮಾಡಿರೋಂಥ ಲಿಸ್ಟ್ ತೆಗೆದ್ರೆ ನಾವು ಇವತ್ತು ಯಾವ ಪೊಸಿಷನ್ನಲ್ಲಿದ್ದೀವಿ. ಇವತ್ತು ಗುಜರಾತು ಫಸ್ಟ್ ಪ್ಲೇಸಲ್ಲಿ ಕೊಡ್ತಾರೆ ಜಿ ಎಸ್ ಟಿ ರೀಫಂಡ್ನ, ರಿಟರ್ನ್ಸ್ನ ಎಲ್ಲ ಬರೀ ಉತ್ತರ ಭಾರತದ ದೇಶಗಳಿಗೆ ಕೊಡ್ತಾರೆ, ರಾಜ್ಯಕ್ಕೆ ಕೊಡ್ತಾರೆ. ನಾವೇನು ಮಾಡಿದ್ದೀವಿ, ನಾವು ಇವತ್ತು 23 ಇವತ್ತು 24 ಇವತ್ತು 28 ಜಿಲ್ಲೆಯಲ್ಲಿ ಇವತ್ತು ಸುಮಾರು ಏನಿಲ್ಲ ಅಂದರೆ 26 ಕ್ಷೇತ್ರದಲ್ಲಿ ನಾವು ಎಂ ಪಿ ಮಾಡಿ ಗೆಲ್ಸಿ ಕಳಿಸಿದ್ದೀವಿ ಅವ್ರನ್ನ. ನಮಗೆ ಕೊಟ್ಟಂಥ ಕೊಡುಗೆಗಳೇನು, ಈಗ ಚುನಾವಣೆ ಬಂದಿದೆ ಅಂತ ಮೊನ್ನೆ ಭದ್ರಾ ಯೋಜನೆಗೆ 5,000 ಕೋಟಿ ಇಟ್ಟಿದ್ದಾರೆ ಅಂತೇಳಿ, ಅವು ಇಂಪ್ಲಿಮೆಂಟೇಷನ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಏನಾಗದೆ ಅವಾಗ ಆ ಬಜೆಟ್ ಅಲ್ಲಿ ಇಟ್ಟಂತ ದುಡ್ಡು ಬಿಡುಗಡೆ ಆಗದೆ ಅವಾಗ, ಕರೆಕ್ಟ್ ಅಲ್ವಾ ಸರ್? ಇವೆಲ್ಲ ತೀರ್ಮಾನ ನೋಡಬೇಕಾಗತ್ತೆ. ಸುಮ್ಮನೆ ಚುನಾವಣೆ ಹತ್ರ ಬಂತು ಅಂತ ಈ ಯೋಜನೆಗಳು ಆಯಿತು, ಹಂಗಾರೆ ಮಧ್ಯದ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದಾರಲ್ಲ ಯೋಜನೆ, ಈಗ ದಕ್ಷಿಣ ಕರ್ನಾಟಕ ಏನು ಮಾಡೋಕ್ಕೆ ಬಂದಿತ್ತು? ದಕ್ಷಿಣ ಕರ್ನಾಟಕಕ್ಕೆ ಏನು ಯೋಜನೆ ಕೊಟ್ಟಿದ್ದಾರೆ? ಉತ್ತರ ಕರ್ನಾಟಕಕ್ಕೆ ಏನು ಯೋಜನೆ ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಇವೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ. ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಆಸಕ್ತಿ ಇಲ್ಲ, ಆಸೆಯೂ ಇಲ್ಲ. ಅವತ್ತು ಆಕ್ಸಿಜನ್ ಕೊಡೋದಕ್ಕೆ, ಜನನ ಉಳಿಸ್ರಪ್ಪ ಆಕ್ಸಿಜನ್ ಕೊಡೋದಕ್ಕೆ ಅಂದರೆ ಅವತ್ತು ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟಿಂದ ಡಿಸಿಷನ್ ಆರ್ಡರ್ ಮಾಡಿಸ್ಕೊಬರ್ಬೇಕಾಗಿತ್ತು. ಕೇಂದ್ರ ಸರ್ಕಾರದವ್ರು ನಮ್ಮ ಬಗ್ಗೆ ಚೂರು ಕಿಂಚತ್ತೂ ವಿಶ್ವಾಸ ತೋರಿಸಲಿಲ್ಲ. ಹಾಗಾಗಿ ಇವತ್ತು ಈ ಸರ್ಕಾರ ಬೆಲೆ ಕಳ್ಕೊಂಡಿದೆ. ಕೇಂದ್ರ ಸರ್ಕಾರದನ್ನು ಮಾತು ನಡೆಯೋದಿಲ್ಲ ಇನ್ನು ಮುಂದೆ. ಖಂಡಿತವಾಗ್ಲು ಕರ್ನಾಟಕದ ಜನ ಖಂಡಿತವಾಗ್ಲು ಬಿ ಜೆ ಪಿನ ಸೋಲ್ಸ್ ಮನೆಗೆ ಕಳಿಸ್ತಾರೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.